हाय हेलो नमस्ते कुमार नायक यूट्यूब चैनल के स्वागत आत्मीय डिप्लोमा मत्तु इंजीनियरिंग विद्यार्थी निम्गोस्कर प्रोजेक्शन ऑफ सॉलिड्स एरडने प्रॉब्लम वीडियो सो प्रॉब्लम फस्ट नोडोण यहा टाइप अंत ए स्क्वायर प्रिज्म अंत बेस एज न साइज 40 mm हाइट को 70 mm रेस्ट विथ वन आफ इट्स बेस एजस् ऑन एच पी नो बेस एजस् ऑन एच पी बेस एजस् ऑन एच पी अंत राइट साइडली एज बरबेकु इफ इट इस रेस्टिंग ऑन वन आफ इट्स कॉर्नर अंत कॉर्नर पॉइंट ऐन बरबेकु राइट साइडल बरबेकु ಹೌದಾ ಅದಾದಮೇಲೆ ದ ಆಕ್ಸಿಸ್ ಆಫ್ ದ ಪ್ರಿಸಮ್ ಇಸ್ ಇನ್ಕ್ಲೈನ್ಡ್ ಎಟ್ 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ಆಕ್ಸಿಸ್ ಇನ್ಕ್ಲೈನ್ಡ್ 45 ಡಿಗ್ರಿ ಅಂತ ಇದ್ರೆ ಬೇಸ್ ಇಸ್ ಆಲ್ಸೋ ಇನ್ಕ್ಲೈನ್ಡ್ ಎಟ್ 45 ಡಿಗ್ರಿ ಅದು ಯಾವ ರೀತಿ ಅಂತ ಆಮೇಲೆ ನೋಡೋಣ ಸೊ ಡ್ರಾ ದ ಟಾಪ್ ಅಂಡ್ ಫ್ರಂಟ್ ವ್ಯೂಸ್ ಅಂತ ಹೇಳಿದ್ರು ಸೊ ಇದರಲ್ಲಿ ಬ್ರೀಫ್ ಆಗಿ ಗಿವನ್ ಡಾಟಾನ ಬರೀತಿದ್ದೇನೆ ನೋಡ್ಕೊಳ್ಳಿ ಸ್ಕ್ವೇರ್ ಪ್ರಿಸಮ್ ಅಂತ ಕೊಟ್ಟಿದ್ದಾರೆ ಸೆಕೆಂಡ್ ಪಾಯಿಂಟ್ ಏನು ಬೇಸ್ ಎಜ್ 40 mm ಹೈಟ್ ಇಸ್ 70 mm rest is with one of its base edges on HP axis is inclined at 45 degree to HP and parallel to VP ಅಂತ ಕೊಟ್ಟಿದ್ದಾರೆ ಹೌದಾ ಸೋ ಇದರಲ್ಲಿ ಫಸ್ಟ್ ನಾವು ಏನು ಮಾಡೋಣ ಇಟ್ಸ್ ರೆಸ್ಟಿಂಗ್ ಆನ್ ಒನ್ ಆಫ್ ಇಟ್ಸ್ ಬೇಸ್ ಎಜ್ ಅಂತ ಹೇಳಿದ್ರೆ ಈ ರೈಟ್ ಸೈಡ್ ಅಲ್ಲಿ ಏನು ಬರಬೇಕು ಒನ್ ಆಫ್ ದ ಎಜ್ ಅಂದ್ರೆ ನಾಲ್ಕು ಎಜ್ ಗಳಲ್ಲಿ ಒಂದು ಎಜ್ ಅನ್ನು ಬಲಗಡೆ ಬಿಡಿಸ್ಕೋಬೇಕು ಸರಿನಾ ಇದಾದ್ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ಫಸ್ಟ್ 40 mm ನ ಲೆಂತ್ ಅನ್ನು ತಗೊಂಡೆ ಇದಾದ್ಮೇಲೆ ಏನು ಮಾಡ್ದೆ ನಾನು ಇದನ್ನ ಪ್ರೊಟ್ರಾಕ್ಟರ್ ಮುಖಾಂತರ ಸೋ ಪ್ರೊಟ್ರಾಕ್ಟರ್ ನ ಇಲ್ಲಿ ಇಟ್ಟು ಏನು ಮಾಡಿದ್ದೇನೆ ಇಲ್ಲಿ 90 ಡಿಗ್ರಿ ಇಲ್ಲಿನೂ ಇಟ್ಟು 90 ಡಿಗ್ರಿ ಅನ್ನ ಒಂದು ಫ್ರೀ ಆಗಿ ಥಿನ್ ಲೈನ್ ಅನ್ನು ಬಿಡಿಸ್ಕೊಂಡೆ ಹೌದಾ ಇದಾದ್ಮೇಲೆ 40 ಡಿಗ್ರಿ 40 mm ಅನ್ನು ಆಲ್ರೆಡಿ ಇಲ್ಲಿ ತಗೊಂಡಾಗಿದೆ ಹೌದಾ ಹಾಗಾಗಿ ನಾನು ಏನು ಮಾಡ್ತೇನೆ ಇಲ್ಲಿ ಇಟ್ಟು ಇದನ್ನ ಒಮ್ಮೆ ಕಟ್ ಮಾಡ್ಕೊಳ್ತೇನೆ ಇಲ್ಲಿ ಇಟ್ಟು ಇಲ್ಲಿ ಕಟ್ ಮಾಡ್ಕೊಂಡೆ ಅದಾದ್ಮೇಲೆ ಬಂದಂತ ಏನು ಪಾಯಿಂಟ್ ಇದೆ ಅಲ್ವಾ ಇದನ್ನ ಈ ತರ ಡಾರ್ಕ್ ಲೈನ್ ಮಾಡ್ದೆ ಹೌದಾ ಇಷ್ಟಾಯ್ತು ಇದಾದ್ಮೇಲೆ ಇದನ್ನ ಜಾಯಿನ್ ಮಾಡ್ತಾ ಇದ್ದೇನೆ ಇದು ಜಾಯಿನ್ ಮಾಡಾಯ್ತು ಇದಾದ್ಮೇಲೆ ನೆನಪಿಟ್ಕೊಳ್ಳಿ ಇದರ ಸೆಂಟರ್ ಆಕ್ಸಿಸ್ ಅನ್ನು ಗುರುತು ಮಾಡೋದು ಹೆಂಗೆ ಸೆಂಟರ್ ಆಕ್ಸಿಸ್ ಬೇಕಾದ್ರೆ ನೋಡಿ ಎಂಡ್ ಟು ಎಂಡ್ ಪಾಯಿಂಟ್ ಇದೆ ಅಲ್ವಾ ಅಪೋಸಿಟ್ ಕಾರ್ನರ್ ಪಾಯಿಂಟ್ಗಳು ಇದನ್ನು ಜಾಯಿನ್ ಮಾಡಿಬಿಡಿ ಆವಾಗ ಏನು ಬರುತ್ತೆ ಯು ಕ್ಯಾನ್ ಗೆಟ್ ಎ ವೆರಿ ಥಿನ್ ಲೈನ್ ಹೌದಾ ಸೊ ಇಲ್ಲಿ ಏನು ಬಂತು ಪಾಯಿಂಟ್ ಬಂದಿದೆ ಈಗ ಏನು ಮಾಡೋಣ ನಾವು ಹೆಸರನ್ನು ಕೊಡೋಣ ಒಂದು ಪ್ರಿಸಮ್ ಅಂತ ಇದೆ ಅಂದರೆ ಸಪೋಸ್ ಇದೊಂದು ರಬ್ಬರ್ ಅಂತ ತಗೊಂಡಿದ್ದೇನೆ ಎ ಬಿ ಸಿ ಡಿ ಅಂತ ತಗೊಂಡ್ರೆ ಎ ನ ಕೆಳಗಡೆ ಎ ಒನ್ ಬರುತ್ತೆ ಬಿ ಯ ಕೆಳಗಡೆ ಬಿ ಒನ್ ಬರುತ್ತೆ ಸಿ ಯ ಕೆಳಗಡೆ ಸಿ ಒನ್ ಡಿ ಯ ಕೆಳಗಡೆ ಡಿ ಒನ್ ಬರುತ್ತೆ ಹಾಗಾಗಿ ಇದನ್ನು ಏನು ಹೆಸರು ಕೊಟ್ಕೊಳ್ತೀನಿ ಎ ಕೆಳಗಡೆ ಎ ಒನ್ ಪಾಯಿಂಟ್ ಇದೆ ಬಿ ಕೆಳಗಡೆ ಬಿ ಒನ್ ಪಾಯಿಂಟ್ ಇದೆ ಸಿ ಕೆಳಗಡೆ ಸಿ ಒನ್ ಪಾಯಿಂಟ್ ಇದೆ ಡಿ ಕೆಳಗಡೆ ಡಿ ಒನ್ ಪಾಯಿಂಟ್ ಇದೆ ಅದೇ ಥರ ಸೆಂಟರ್ ಆಕ್ಸಿಸ್ ಏನಿದು ಒ ಕೆಳಗಡೆ ಒ ಒನ್ ಪಾಯಿಂಟ್ ಇದೆ ಅಂತ ಬರ್ಕೊಳ್ತೇನೆ ಸೊ ಇದರ ಆಕ್ಸಿಸ್ ಅನ್ನು ಬಿಡಿಸೋಣ ನಾವೀಗ ಆಕ್ಸಿಸ್ ನೋಡ್ಕೊಳ್ಳಿ ಇದನ್ನು ವೆರಿ ಥಿನ್ ಲೈನ್ ಆಗಿ ಡ್ರಾ ಮಾಡಿಕೊಂಡೆ ಇದಾದಮೇಲೆ ನನಗೇನು ಬೇಕೀಗ 70 mm ಹೈಟ್ ಇರಬೇಕು ಅಂತ ಹೇಳಿದ್ದಾರೆ ಹೌದಾ 70 mm ಹೈಟ್ ಆಗಬೇಕು ಅಂತ ಹೇಳಿದ್ರೆ ನಾನೇನು ಮಾಡಬೇಕಾಯಿತು ಇದನ್ನು 70 mm ತೊಗೊಂಡಿದ್ದೇನೆ ಹೌದಾ ಇದಾದಮೇಲೆ ಇದನ್ನು ಏನು ಮಾಡಬೇಕಾಯಿತು 70 mm ತೊಗೋಬೇಕಾಯಿತು 70 mm ಇದನ್ನು ಜಾಯಿನ್ ಮಾಡೋಣ ಇದನ್ನು ಜಾಯಿನ್ ಮಾಡೋಣ ಫ್ರಂಟ್ ವ್ಯೂನ ನೋಡಿದಾಗ ಇಟ್ ಲುಕ್ಸ್ ಲೈಕ್ ಎ ರೆಕ್ಟ್ಯಾಂಗಲ್ ಸೊ ಆಕ್ಸಿಸ್ ಅನ್ನು ಈ ಥರ ಬಿಡಿಸ್ತಾ ಇದ್ದೇನೆ ಸೆಂಟರ್ ಆಕ್ಸಿಸ್ ಹೌದಾ ಈಗ ನೋಡಿ ಫ್ರಂಟ್ ವ್ಯೂನ ನೋಡುವಾಗ ಎ ಕಾಣುತ್ತೆ ಮೇಲ್ಗಡೆಯ ಬಿ ಕಾಣಲ್ಲ ಹೌದಾ ಹಾಗಾಗಿ ಎ ಡ್ಯಾಶ್ ಬರ್ದೆ ಎ ಕಾಣುತ್ತೆ ಬಿ ಕಾಣಲ್ಲ ಬಿ ಡ್ಯಾಶ್ ಅಂತ ಬರ್ದೆ ಕೆಳಗಡೆ ಭಾಗದಲ್ಲಿ ಎ ಒನ್ ಡ್ಯಾಶ್ ಕಾಣುತ್ತೆ ಬಿ ಒನ್ ಡ್ಯಾಶ್ ಕಾಣಲ್ಲ ಅದೇ ಥರ ಡಿ ಡ್ಯಾಶ್ ಕಾಣುತ್ತೆ ಸಿ ಕಾಣಲ್ಲ ಡಿ ಡ್ಯಾಶ್ ಬ್ರಾಕೆಟಲ್ಲಿ ಸಿ ಡ್ಯಾಶ್ ಡಿ ಒನ್ ಡ್ಯಾಶ್ ಬ್ರಾಕೆಟಲ್ಲಿ ಸಿ ಒನ್ ಡ್ಯಾಶ್ ಅಂತ ಬರ್ಕೊಂಡೆ ಹೌದಾ ಇದಾದಮೇಲೆ ರ್ಯಾಂಡಮ್ ಆಗಿ ಒಂದು ಪಾಯಿಂಟನ್ನು ಇಲ್ಲಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಹೌದಾ ಸೊ ಇದನ್ನು ಪಾಯಿಂಟ್ ಫಿಕ್ಸ್ ಮಾಡಿಕೊಂಡೆ ಈ ಪಾಯಿಂಟ್ ಆದಮೇಲೆ ನೋಡಿ ಇದು ಸ್ಟೇಜ್ ಒನ್ ಆಯಿತು ಇದು ಸ್ಟೇಜ್ ಒನ್ ಆಯಿತು ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋಣ ನಾವು ಪ್ರೊಟ್ರಾಕ್ಟರ್ನ ಇಲ್ಲಿಟ್ಟು ಏನು ಮಾಡ್ತಿದ್ದೀನಿ ಇಲ್ಲಿ 90 ಡಿಗ್ರಿಯನ್ನು ಮಾರ್ಕ್ ಮಾಡ್ಕೊಳ್ತೇನೆ ಸಾರಿ 90 ಡಿಗ್ರಿ ಅಲ್ಲ ಇದು ಬೇಸ್ ಆಕ್ಸಿಸ್ ಇಸ್ ಇನ್ಕ್ಲೈನ್ಡ್ ಎಟ್ 45 ಡಿಗ್ರಿ ಇದ್ದರೆ ಬೇಸನ್ನು ನಾವೇನು ಮಾಡೋಣ ಈಗ 45 ಡಿಗ್ರಿನೇ ತೊಗೊಳೋಣ ಓಕೆನಾ ಸೊ ಇಲ್ಲಿ ಏನು ಮಾಡಬೇಕು ಐ ಹ್ಯಾವ್ ಟು ಡ್ರಾ ಎ ವೆರಿ ಥಿನ್ ಲೈನ್ ಸೊ ಇದನ್ನು ವೆರಿ ಥಿನ್ ಲೈನನ್ನು ಡ್ರಾ ಮಾಡಿಕೊಂಡೆ ನೋಡಿ ಈಗ ಇದು ಆಕ್ಸಿಸ್ ಇದೇನಿದು ಎಕ್ಸ್ ವೈ ಲೈನ್ ಇದೇನಿದು ಬೇಸ್ ಆಗಿದೆ ಹೌದಾ ಇದು 90 ಡಿಗ್ರಿ ಇದೆ ಅಂತ ಹೇಳಿದ್ರೆ ಆಕ್ಸಿಸ್ 45 ಡಿಗ್ರಿ ಇದೆ ಅಂತ ಹೇಳಿದ್ರೆ ಈ ಟ್ರಯಾಂಗಲ್ನಲ್ಲಿ
ಇದು 90 ಇದು 45 ಅಂದ್ರೆ 135 ಆಯ್ತು 180 ಒಳಗಡೆ 135 ಮೈನಸ್ ಮಾಡಿದ್ರೆ ಬೇಸ್ ಈ ಬೇಸ್ ಇದೆಯಲ್ವಾ ಇದು ಬೇಸ್ ಈ ತರ ಬರುತ್ತೆ ಈ ಬೇಸ್ ಏನಾಗುತ್ತೆ ಇಟ್ ಇಸ್ ಆಲ್ಸೋ 45 ಡಿಗ್ರಿ ಹಾಗಾಗಿ ಇಲ್ಲಿ ಏನು 45 ಡಿಗ್ರಿ ಅಂತ ನಾವು ಫಸ್ಟ್ ಬೇಸ್ ನೇ ತಗೊಳ್ಳೋಣ ಇದಾದ್ಮೇಲೆ ವಿತ್ ಹೆಲ್ಪ್ ಆಫ್ ಎ ಪ್ರೊಟ್ರಾಕ್ಟರ್ ಅದಕ್ಕಿಂತ ಪೂರ್ವದಲ್ಲಿ ಇದಕ್ಕೆ ಓ ಡ್ಯಾಶ್ ಇದಕ್ಕೆ ಓ 1 ಡ್ಯಾಶ್ ಅಂತ ತಗೊಳ್ತೇನೆ ಇದರ ಲೆಂತ್ ಅನ್ನು ನೋಟ್ ಮಾಡ್ಕೊಳ್ತಿದೆ ನೋಡಿ ಇದರ ಲೆಂತ್ ಇಷ್ಟಿದೆ ಇದನ್ನ ಇಲ್ಲಿಟ್ಟು ಇಲ್ಲಿ ಇದನ್ನ ಕಟ್ ಮಾಡ್ಕೊಳ್ಳೋಣ ಇದನ್ನು ಇಲ್ಲಿಟ್ಟು ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಪಾಯಿಂಟ್ ಏನಂತ ಕರೆದೆ ನಾನು ಈ ಪಾಯಿಂಟ್ ಅನ್ನು D1 ಡ್ಯಾಶ್ ಬ್ರಾಕೆಟ್ ಅಲ್ಲಿ C1 ಡ್ಯಾಶ್ ಅಂತ ತಗೊಂಡೆ ಈ ಪಾಯಿಂಟ್ ಅನ್ನು ಏನು ತಗೋಬೇಕಾಯ್ತು A1 ಡ್ಯಾಶ್ ಬ್ರಾಕೆಟ್ ಅಲ್ಲಿ B1 ಡ್ಯಾಶ್ ಆಯ್ತು ಈ ಪಾಯಿಂಟ್ ಏನಾಗುತ್ತೆ O1 ಡ್ಯಾಶ್ ಆಯ್ತು ಇದನ್ನ ಡಾರ್ಕ್ ಮಾಡೋಣ ನೋಡ್ಕೊಳ್ಳಿ ಇದನ್ನ ಡಾರ್ಕ್ ಮಾಡಿದೆ ಅದೇ ತರ ಈಗ ಏನು ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ಎ ಪ್ರೊಟ್ರಾಕ್ಟರ್ ಆಕ್ಚುಲಿ ಡ್ರಾಫ್ಟರ್ ಇದ್ರೆ ನೀವು ಈಸಿಯಾಗಿ 90 ಡಿಗ್ರಿಯನ್ನು ಲೈನ್ಸ್ ಅನ್ನು ಡ್ರಾ ಮಾಡ್ಬೋದಿತ್ತು ಬಟ್ ಇಲ್ಲಿ ಡ್ರಾಫ್ಟನ್ನ ನಾವು ಯೂಸ್ ಮಾಡಬೇಕು ಅನ್ನೋಂಥ ಕಂಪಲ್ಸರಿ ಇಲ್ಲದೆ ಇರೋದ್ರಿಂದ ಹುಡುಗರಿಗೆ ಪ್ರೊಟ್ರಾಕ್ಟರ್ನ ಮುಖಾಂತರ ಮಾಡ್ಬೋದು ಸೊ ಇದನ್ನು ವೆರಿ ಥಿನ್ ಲೈನ್ಸನ್ನು ಫ್ರೀ ಹ್ಯಾಂಡ್ ಆಗಿ ಡ್ರಾ ಮಾಡಿದೆ ಇದನ್ನು ವೆರಿ ಥಿನ್ ಲೈನ್ಸನ್ನು ಫ್ರೀ ಹ್ಯಾಂಡ್ ಆಗಿ ಡ್ರಾ ಮಾಡಿದೆ ಇದರ ವೆರಿ ಥಿನ್ ಲೈನ್ಸನ್ನು ಫ್ರೀ ಹ್ಯಾಂಡ್ ಆಗಿ ಡ್ರಾ ಮಾಡಿದೆ ಹೌದಾ ಇಷ್ಟ ಆಗಲಿಲ್ಲ ವಿತ್ ಹೆಲ್ಪ್ ಆಫ್ ಪ್ರೊಟ್ರಾಕ್ಟರ್ ಏನು ಮಾಡಬೇಕಾಯ್ತು ಇದರ ಲೆಂತ್ ಎಷ್ಟಿದೆ ಇದು ಫ್ರಂಟ್ ವ್ಯೂನಲ್ಲಿ ಈ ಪಾಯಿಂಟ್ ಇಲ್ಲಿವರೆಗಿದೆ ಹೌದಾ ನೋಡಿ ಇಲ್ಲಿವರೆಗಿದೆ ಇದನ್ನು ಇಲ್ಲಿನೂ ಇದನ್ನು ಇಲ್ಲಿನೂ ಅದೇ ಥರ ಇದನ್ನು ಇಲ್ಲಿವರೆಗೂ ಕಟ್ ಮಾಡ್ಕೊಳ್ಳೋಣ ಆ್ಯಂಡ್ ಮೇಕ್ ಇಟ್ ಡಾರ್ಕ್ ಚೈನ್ ಡಾಟೆಡ್ ಲೈನ್ ಮಾಡಿದ್ದೀನಿ ಸೊ ಇಷ್ಟ ಆದಮೇಲೆ ನಾನೇನು ಮಾಡಬೇಕಾಯ್ತು ವರ್ಟಿಕಲಿ ಡೌನ್ವರ್ಡ್ ಡೈರೆಕ್ಷನ್ದಲ್ಲಿ ಐ ಹ್ಯಾವ್ ಟು ಡ್ರಾ ಅ ವೆರಿ ಥಿನ್ ಲೈನ್ಸ್ ಅದಾ ಈ ಥಿನ್ ಲೈನ್ಸನ್ನು ಡ್ರಾ ಮಾಡ್ತಾ ಇದ್ದೇನೆ ಆ್ಯಕ್ಚುಲಿ ನೀವು ಇಲ್ಲಿ ಕೋನ ಮಾಪಕವನ್ನು ಪ್ರೊಟ್ರಾಕ್ಟರ್ನ ಇಟ್ಟು 90 ಡಿಗ್ರಿ ಆಗಿ ಡ್ರಾ ಮಾಡ್ಕೋಬೋದು ಸರಿನಾ ನೋಡಿ ಇದಾಯಿತು ಇದಾದಮೇಲೆ ಇಲ್ಲಿ ಹೊರಿಜಾಂಟಲ್ ಲೈನ್ಸನ್ನು ಡ್ರಾ ಮಾಡ್ಕೊಳ್ಳಿ ಇಲ್ಲಿನೂ ಹೊರಿಜಾಂಟಲ್ ಲೈನ್ಸನ್ನು ಡ್ರಾ ಮಾಡ್ಕೊಳ್ಳಿ ಅದೇ ಥರ ಇಲ್ಲಿನೂ ಹೊರಿಜಾಂಟಲ್ ಲೈನ್ಸನ್ನು ಡ್ರಾ ಮಾಡ್ಕೊಳ್ಳಿ ಓಕೆನಾ ಸೊ ಈಗ ಪಾಯಿಂಟ್ಸನ್ನು ಗುರ್ತು ಮಾಡೋಣ ನಾವು ಇದೇನು ಬಂತು ಸೆಂಟ್ರ್ ಆಕ್ಸಿಸ್ ಇದು O1 ಆಯಿತು ಇದು ಸೆಂಟ್ರ್ ಆಕ್ಸಿಸ್ ಏನಾಗುತ್ತೆ O ಆಯಿತು ಇದು ನೋಡಿ ಇದು ಇಲ್ಲಿ ಬರೋದಿಲ್ಲ ಈ ಪಾಯಿಂಟನ್ನು A ಡ್ಯಾಶ್ B ಡ್ಯಾಶ್ ಅಂತಲೂ ಇದನ್ನು O ಡ್ಯಾಶ್ ಅಂತಲೂ ಇದನ್ನು D ಡ್ಯಾಶ್ C ಡ್ಯಾಶ್ ಅಂತಲೂ ನೋಟ್ ಮಾಡ್ಕೊಳ್ಬೇಕು ಇಷ್ಟಾದಮೇಲೆ ನೋಡಿ ಪಾಯಿಂಟ್ ಈ ವರ್ಟಿಕಲಿ ಡೌನ್ವರ್ಡ್ ಬರುವಾಗ A ಮತ್ತು B ಗಳು ಬರುತ್ತೆ A1 B1ಗಳು ಇಲ್ಲಿ A1 ಎಲ್ಲಿದೆ ಇಲ್ಲಿದೆ ಅದ ಹಾಗಾಗಿ ಇಲ್ಲಿ ಏನಾಯ್ತು ಇದು A1 ಆಯಿತು B1 ಎಲ್ಲಿ ಬರುತ್ತೆ ಇದು B1 ಇಲ್ಲಿ ಬಂತು B1 ಆಯಿತು ಅದೇ ಥರ ಈ ಪಾಯಿಂಟ್ ನೋಡಿ C ಮತ್ತು D ಲೈನ್ಗಳು C1 ಎಲ್ಲಿ ಬಂತಿದ್ದು ಇಲ್ಲಿ C1 ಬರುತ್ತೆ ಇಲ್ಲಿ ಏನು ಬರುತ್ತೆ D1 ಬರುತ್ತೆ ಅದೇ ಥರ ಪಾಯಿಂಟ್ A ನೋಡಿದಾಗ ಇಲ್ಲಿ A ಬಂತ ಈ ಪಾಯಿಂಟನ್ನು A ಅಂತ ತಿಳ್ಕೊಳ್ಳಿ ಈ ಪಾಯಿಂಟನ್ನು ಬಿ ಅಂತ ತಿಳ್ಕೊಳ್ಳಿ ಯಾಕಂದರೆ ಇದು ಬಿ ಬಂದಿದೆ ಹೊರಿಜಾಂಟಲ್ ಏನು ಬಿ ಬಂದಿದೆ ಇದೇನಾಯ್ತು ಇದು C ಆಯಿತು ಇದೇನಾಯ್ತು ಇದು D ಆಯಿತು ಹೌದಾ ಇಷ್ಟಾದಮೇಲೆ ನೆನ್ಪಿಟ್ಕೊಳ್ಳಿ ಈಗ ನಾವೇನು ಮಾಡೋಣ ನೋಡಿ ಇಲ್ಲಿ 2 ಹೆಜ್ಜೆಗಳು ಬಂತು ಯಾವ್ಯಾವುದು B B1 ಬರುತ್ತೆ ಅದೇ ಥರ ಇನ್ನೊಂದು A A1 ಇದನ್ನು ಈ ಥರ ಹಿಂಗಿದ್ದದನ್ನು ಹಿಂಗೆ ಪಲ್ಟಿ ಮಾಡಿದಾಗ ಅಥವಾ ಹೀಗಿದ್ದದನ್ನು ಹೀಗೆ ಮಾಡಿದಾಗ ನೋಡಿ ಎಜ್ A1 B B1 ಈ ಥರ 2 ಹೆಜ್ಜೆಗಳು ಬರ್ತಾಯಿದೆ ಅದನ್ನು ಟಿಕ್ ಮಾಡೋಣ ಯಾವ್ಯಾವುದು ಇದು B B1 ಏನಿದು ಇದನ್ನು B B1 ಅದೇ ಥರ ಇದನ್ನೇನಿದು A A1 ಅನ್ನು ಡಾರ್ಕ್ ಮಾಡಿದೆ ಅಷ್ಟಾದಮೇಲೆ ಔಟರ್ ಲೈನ್ ಏನಿದೆಯಲ್ವಾ ಔಟರ್ ಎನ್ವಲೋಪ್ ಅಂತ ಕರಿಬೋದು ಇದನ್ನು ಪೂರ್ತಿಯಾಗಿ ಡಾರ್ಕ್ ಮಾಡಿಬಿಡಿ ಇದನ್ನು ಪೂರ್ತಿಯಾಗಿ ಡಾರ್ಕ್ ಮಾಡಿಬಿಡಿ ಇಷ್ಟ ಆದಮೇಲೆ ನೋಡಿ ಈ ಫೇಸ್ ಏನಿದೆಯಲ್ವಾ ಈ ಥರ ಟಾಪ್ ವ್ಯೂನಲ್ಲಿ ನೋಡಿದಾಗ A B C D ಅನ್ನುವಂಥ ಏನು ಫೇಸ್ ಇದೆಯಲ್ವಾ A B C D ಅನ್ನುವಂಥ ಫೇಸ್ ಏನಿದೆ ಇಟ್ ಶುಡ್ ಬಿ ಮೇಡ್ ಥಿಕ್ ಲೈನ್ A B C D ಇದೇನಾಗಬೇಕು ಇದು ಡಾರ್ಕ್ ಆಗಬೇಕು ಹೌದಾ ಇಷ್ಟಾದಮೇಲೆ ನೆಕ್ಸ್ಟಲ್ಲಿ ಏನು ಮಾಡಬೇಕಾಯ್ತು ನೋಡಿ ಈ ಎಜ್ ಏನಿದೆಯಲ್ವಾ ಇದು ಟಾಪ್ನಲ್ಲಿ ನೋಡಿದಾಗ ಟಾಪಿನಲ್ಲಿ ನೋಡಿದಾಗ ಇದು ಕಾಣುತ್ತಾ ಇಲ್ಲ ಯಾಕಂದರೆ ಈ ಫೇಸ್ ಎಲ್ಲ ಸರ್ಫೇಸು ಕವರ್ ಆಗಿದೆ ಅದು ಹಾಗಾಗಿ C1 D1 ಏನಿದೆ ಇದು ಡಾಟೆಡ್ ಆಗುತ್ತೆ ಡಾಟೆಡ್ ಆಗಿದೆ ಅದು ಬಿಟ್ಟರೆ ಇನ್ನು ಉಳಿದದೆಲ್ಲ ಡಾರ್ಕ್ ಆಗಿ ಉಳಿಯುತ್ತೆ ನೋಡಿ ಈ ಥರ ಬಿಡಿಸಿದ್ದೀನಿ ಇದನ್ನು ಡೈಮೆನ್ಷನನ್ನು ಮಾಡೋಣ ಇದು ಆ್ಯಕ್ಚುಲಿ ಇದನ್ನು ಬಿಡಿಸಬಾರ್ದು ನಾನು ಇದೇನು ಮಾಡಬೇಕು ಇದು ಆಕ್ಸಿಸ್ ಇನ್ಕ್ಲೈನ್ ಅಂತ ಕೊಟ್ಟಿದ್ದಾರೆ ಹೌದಾ ಹಾಗಾಗಿ ಇದನ್ನು ಆಕ್ಸಿಸ್ ಇನ್ಕ್ಲಿನೇಷನ್ ಬಿಡಿಸ್ಕೋಬೇಕು ಇದನ್ನು ಎಷ್ಟು ಕೊಟ್ಟಿದ್ದಾರೆ 45 ಡಿಗ್ರಿ ಅಂತ ಇದೆ ಸೊ ಆತ್ಮೀಯ ವಿದ್ಯಾರ್ಥಿಗಳೇ
प्रोजेक्शन ऑफ सॉलिड्स ना टू स्टेज प्रॉब्लम इन इनिशियल रेस्टिंग पोजिशन इनक्लाइन टू हॉरिजॉन्टल प्लेन इदे स्टेप वीडियो सर नोड़ ड्राइंग शीट अथवा आंसर बुक्लेट नोटबुक प्रैक्टिस जो वीडियो निम्म फ्रेंड्स शेयर ನನ್ನ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.